ఈ హంపి బందబిట్టు నమగ్ వరల్డ్ క్యాపిటల్ సిటీ ప్రపంచ రాజధాని హంపి ఆగితే ఆ హంపి రాజధాని ఆదాగా అదే కిలోమీటర్ సిటీ విశ్వకర్మ కర్మ ప్రభువు చేత విజయనగరం విస్తరించే విస్తరి ఇంచేనయ అందులో వీర వసంత్ రైలు నూట ఎనిమిది సంవత్సరములు సప్తదీవులను ఏకచక్ర ఏరేనయ్య అంత ఈ కాలి ఈ బుక్నల్ అది బెర్మేసా మార్దాలు బర్దిర ತೆಲುಗುನಲ್ಲಿ ಹಾಂ ತೆಲುಗುನಲ್ಲಿದೆ ಗೋವಿಂದ ವಾಕ್ಯ ಅಂತ ಇದು ಹೇಳ್ತೀನಿ ನಮ್ಗೆ ಅದ ಎಷ್ಟೊಂದಿದೆ ಯಾಕಂದರೆ ಎಲ್ಲ ಟ್ರಾನ್ಸ್ಲೇಷನ್ ಮಾಡಿಲ್ಲ ಅವರು ವಿಶ್ವಕರ್ಮ ನಿರ್ಮಾಣಮ ಚೇತನು ವಿಜಯನಗರ ಮಿಸ್ತರ್ ಲೇನಿಯ ವಿಶ್ವ ವ್ಯಾಪಕಲು ವೀರ ವಸಂತಲು ವಿಜಯನಗರಮನಂದು ದುಂಡೇನಯ ಅಂದರೆ ವಿಶ್ವಕರ್ಮ ವ್ಯಾಪಕ ವೀರವಸಂತರಾಯರು ಇವರು ವಿಶ್ವಕರ್ಮ ಪರಮ ಪ್ರಭು ಬಂದು ಅಲ್ಲಿ ಕೋಟೆ ಕಟ್ತಾರಲ್ಲ ಏಳು ಸುತ್ತಿನ ಕೋಟೆ ಅದು ನಿಮ್ಮ ಆರ ಐದು ವಾರ ಅಂತ ಹೇಳಿದ್ದೆ ಬೈ ಮಿಸ್ಟೇಕ್ ಏಳು ಕುತ್ತೆ ಮತ್ತೆ ಕನ್ಫರ್ಮ್ ಮಾಡಿದ್ದೀನಿ ಏಳು ಸುತ್ತಿನ ಕೋಟೆ ಅದು ಹಂಪಿ ಆ ಏಳು ಸುತ್ತಿನ ಪ್ರೆಸೆಂಟ್ ಇಲ್ಲ ಅಲ್ಲ ಬಿದ್ದೋಗಿದೆ ಕಟ್ತಾರೆ ಏಳು ಸುತ್ತಿನ ಕೋಟೆ ಕಟ್ತಾರೆ ಅದನ್ನ ಅದರಲ್ಲಿ ಇಷ್ಟು ಜನ ಬರ್ತಾರೆ ಯಾರು ಬಸವಣ್ಣ ಅಕ್ಕಮಹಾದೇವಿ ಅಲ್ಲಾಮ ಪ್ರಭು ಇವರೆಲ್ಲ ಬಂದಾಗ ಅಲ್ಲಿ ಆಂಜನೇಯ ಸ್ವಾಮಿಗಳು ವಾಲಿ ಭಂಡಾರ ಅಂತಿದೆ ಆನೆಗುಂದೆಯಲ್ಲಿ ವಾಲಿ ಕೆಪ್ಟ ಇದು ಗುಹೆ ಅಲ್ಲಿ ಶ್ರೀರಾಮ ಕಾಲದಲ್ಲಿ ವಾಲಿಯು ಸುಮಾರು ವಜ್ರ ವೈಢ್ಯರುಗಳು ಸಂಪತ್ತು ಅವ್ರದ್ದು ಒಂದು ರಾಜ್ಯ ಅಲ್ಲ ಕಿಷ್ಕಿಂದಕಪಟ್ಣ ತುಮ್ ಪಟ್ಟಣ ಅದು ಅವರು ತುಂಬ ಸಿರಿಸಂಪದ ಇಟ್ಟಿದ್ದಾರೆ ಅದು ಯಾರಿಗೆ ಅಂದರೆ ಲೋಕ ಕಲ್ಯಾಣಕ್ಕೋಸ್ಕರ ಕಲಿಯುಗದಲ್ಲಿ ವೀರಭೋಗವಸಂತರಾಯರಿಗೆ ಇದು ದಕ್ಕಬೇಕು ಅಂತ ಅದನ್ನು ಅಲ್ಲಿಟ್ಟು ಆಂಜನೇಯ ಅದಕ್ಕೆ ಕಾವಲು ನಿಂತಿದ್ದಾರೆ ಈಗಲೂ ಈಗ್ಲೂನು ಹಂಪಿಲೋ ಆಂಜನೇಯುಡು ಅದರಲ್ಲಿ ಕಾವಲಿದ್ದಾರೆ ಆಂಜನೇಯ ಸ್ವಾಮಿಗಳು ಅವರು ಬರೋಕ್ ಮುಂಚೆ ಹಂಪಿಲು ಆಂಜನೇಯರು ರಂಕೆ ಬೇಸನು ಹಂಪಿಯಿಂದ ಆಂಜನೇಯ ಕೂಗ್ತಾನೆ ಆ ಕೂಗ್ ಎಲ್ಲಿ ಹೋಗುತ್ತೆ ಅಂದ್ರೆ ಮಹಾನಂದಿವರೆಗೂ ಹೋಗುತ್ತೆ ಆಂಧ್ರ ಪ್ರದೇಶದಲ್ಲಿ ಮಹಾನಂದಿ ಅಂತಿದೆ ಇಲ್ಲಿ ಬರಗಾಲಪಲ್ಲಿ ಮಹಾನಂದಿ ಅಲ್ಲಿಗೆ ಹೋಗುತ್ತೆ ಕೂಗು ಆ ಹೋದಾಗ ಅಷ್ಟು ವರ್ಗು ಪಾಪಾತ್ಮರು ಹಂಗೆ ಸತ್ತೋಗ್ತಾರೆ ಅಷ್ಟು ದೂರ ಆ ಕೂಗು ಎಲ್ಲ ಕೇಳ್ತಾರೋ ಈಗ ನಾವು ಇರ್ಬೋದು ಯಾರು ಬದ್ರು ಒಳ್ಳೆಯನ್ನ ಬದುತಾರೆ ದೇವರಲ್ಲೇ ಆ ಮಿಕ್ಕೋದ್ರ ಸತ್ತೋಗ್ಬೇಕವ್ರು ಹಂಪಿಲು ಆಂಜನೇಯರು ರಂಕೇನು ಕೂತ ಕೂಸನ ಊರೆಲ್ಲ ರಾಗಲೇನು ಅಂತ ಒಣಗಿರಿ ಎಲ್ಲ ಉದ್ರಂಗ್ ಉದ್ರಾಕ್ ಆ ಕೂಗಿಗೆ ಆಂಜನೇಯ ಸ್ವಾಮಿಗೆ ಆಂಜನೇಯ ಸ್ವಾಮಿ ಇವತ್ತು ಅಲ್ಲಿದ್ದಾರೆ ಅವರು ಊರು ಎಂಟ್ರಿ ಆಗಿ ಆ ಕಂಪ್ಲೀಟ್ ವಾಲಿ ಭಾಂಡಾರ ಅಂತೀವಲ್ಲ ಖಜಾನೆ ಅದನ್ನು ವೀರ ಭೋಗ ವಸಂತರಾಯರಿಗೆ ಅದನ್ನ ಹ್ಯಾಂಡ್ ಓವರ್ ಮಾಡ್ತಾರೆ ವಜ್ರ ಅದಕ್ಕಿಂತ ಮುಂಚೆ ತಾನು ಕಿಶ್ಕಿಂದ ಶ್ರೇತ ಆಗುದಿಂದ ಅಂದ್ರೆ ಇದು ಕೃಷ್ಣ ದೇವರಾಯರಿಗೂ ಸಿಕ್ಕಿಲ್ಲ ಮತ್ತೆ ಇಲ್ಲ 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 ಕೃಷ್ಣ ಹೌದ್ ಹೌದ್ ಹೌದು ಆನೆಗೊಂದಿ ಸಂಸ್ಥಾನ ಪೂರ್ತಿ ಒಂದು ಅದು ಅದೊಂದು ಸಂಸ್ಥಾನ ಬಟ್ ಕೃಷ್ಣ ದೇವರದು ಈ ಕಡೆ ಈ ಕಡೆ ಯಾವ ಕಮಲಾಪುರ ಅಂತ ಇದೆ ಅಲ್ಲಿ ಮಾಡದವ್ರು ಆನೆಗೊಂದಿದು ವಾಲಿದು ವಾಲಿದು ಮಾತ್ರ ಹಂಗೆ ಇನ್ನು ವಾಲಿ ಬಂಡಾರ ಯಾರು ಹೋಗಕಾಲ ಅಂತಾರೆ ಯಾರನ್ನ ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾರೆ ನನ್ಗ ಗೊತ್ತಿಲ್ಲ ಅದು ಅಯ್ಯೋ ಅದೇ ಇನ್ನು ಚಿಕ್ಕದ್ ನಿಮ್ಗೆ ಅನಂತ ಪದ್ಮನಾಭದಿಲ್ಲ ಲಿಮಿಚಿಟ್ ಎಸ್ ದೊಡ್ಡ ಗುಹೆ ಅಂಡರ್ ಗ್ರೌಂಡ್ ಫುಲ್ ಗುಹೆ ಕೆಳಗ್ ಹೋಗ್ಬೇಕಂತ ಅಂದ್ರೆ ವಾಲಿ ಪ್ಲೇಸ್ ಇರೋದು ಕೆಳಗೆ ಅಂತ ಹೇಳ್ತಾರೆ ಅದು ಸ್ವರಂಗ ತ ಕೆಳಗಡೆ ಅದು ಹೋದರು ದಾರಿ ಗೊತ್ತಿಲ್ಲದೆ ಹೋಗಬೇಡ ಅಂತ ಹೇಳ್ತಾರೆ ಕೆಲವರು ನೋಡ್ಕೋಬೇಕಂದ್ರೆ ಯಾರು ಗೈಡ್ಸ್ ಎತ್ಕೊಂಡು ಹೋಗ್ಬೇಕು ಅಂತಾರೆ ಅಲ್ಲಿ ಬಾಲಿ ಭಾಂಡಾರ ನಿಧ ನಿಧಿ ಇದೆ ಆ ನಿಧಿಯನ್ನು ಆಂಜನೇಯ ಸ್ವಾಮಿ ಸೆಕ್ಯೂರಿಟಿ ನಿಂತವ್ರೆ ಅದನ್ನು ವೀರ ಭೋಗ ವಸಂತ ಬಂದ ಮೇಲೆ ಅದನ್ನು ಅವ್ರಿಗೆ ಮಾಡ್ತಾರೆ ಅಂದ್ರೆ ಇದು ಕಲಿಯುಗದಲ್ಲಿ ಮತ್ತೆ ಬೇರೆ ಇಲ್ಲ ಚಾನ್ ಟ್ರೈ ಟ್ರೈ ಮಾಡಬೇಡಿ ಮಾಡೋಕೂ ಆಗೋದಿಲ್ಲ ಅದು ಮಾಡೋದು ನಿಮ್ಗೆ ಎಫೆಕ್ಟ್ ಆಗ ಚಾನ್ಸ್ ಇಲ್ಲ ಅದು ಬರ್ದಿಟ್ಟ ಹಂಗೆ ಬರ್ತದ ಚಾನ್ಸ್ ಅವರು ಆಂಜನೇಯ ಸ್ವಾಮಿನ ಡೈರೆಕ್ಟ್ ಬರ್ತಾರೆ ಅವರು ವಿಷ್ಣು ಯಾರು ವಸಂತರ ಮುಂದೆ ನಿಂತ್ಕೊಂತಾರೂನು ಅವ್ರಿಗೂ ಇಷ್ಟು ವರ್ಷ ಅವರು ಚಿರಂಜೀವಿ ಇದಾರಲ್ಲ ಆಂಜನೇಯ ಸ್ವಾಮಿಗಳು ಅವ್ರು ಕೂಡ ಜೊತೆಗಿರ್ತಾರೆ ಇರ್ತಾರೆ ಇವ್ರು ಬರೋವಾಗ ವೀರಹಂತರಾಯಿರುವಾಗ ಹೆಂಗಿರ್ತ ಗೊತ್ತಾ ರಾಜ್ಯ ಶಂಬಲದಲ್ಲಿರುವ ಸಪ್ತ ಸಪ್ತ ಋಷಿಗಳು ಎಲ್ಲಾ ಋಷಿಗಳು ಅಲ್ಲಿ ಯಾರ್ಯಾರು ದೇವತೆಗಳಿದಾರೋ ಎಷ್ಟು ಜನ ಇದ್ದಾರೋ ಅವರೆಲ್ಲ ಬರ್ತಾರೆ ಈಗ ನೀವು ಅಂದ್ಕೊಂಡಂಗೆ ನಾವು ಇರ್ತೀವಿ ನಾವು ನೋಡ್ತೀವಿ ಅಂದರೆ ಸಂತೋಷ ನೂರು ಕೋಟಿ ಮಾತ್ರ ದರ್ಶನ ಕೊಡ್ತಾರೆ ದೇವರು ವೀ ವೀರವೇಂದ್ರಾಯರು ಬಟ್ಟು ಇದು ಕಲಿಯುಗ ಇರುವುದು ನಾಲ್ಕು ಲಕ್ಷ ಮೂವತ್ತೆರಡು ಸಾವಿರ ಅವ ಆಯುಷು ಹೇಳಿದ್ರು ಎಷ್ಟು ಜಲ್ದಿ ಮುಗ ಮುಗಿಯಲ್ಲ ಇನ್ನು ನಾಲ್ಕು ಲಕ್ಷ ಸಮಸ್ಯೆ ಇದೆ ಅಂತ ಹೇಳಿದ್ರು ಸರ ಸಂತೋಷ ಅವ್ರು ಇರಲಿ ಏನಾಗುತ್ತೆ ಅಂದರೆ ನಾಲ್ಕು ಲಕ್ಷ ಮೂವತ್ತೆರಡು ವರ್ಷ ಗೊತ್ತು ಬಟ್ ಅವ್ರು ಕಲಿಯುಗ ಧರ್ಮ ಅಂತ ಹೇಳಿದಾರೆ ಪಾಯಿಂಟು ಕಲಿಯುಗ ಮುಳುಗುತ್ತೆ ಅಂತ ಹೇಳಿಲ್ಲ ಕ ವೀರ ಬ್ರಹ್ಮೇಂದ್ರ ಸ್ವಾಮಿಗಳು ಕಲಿಯುಗಮುಲು ಕಲಿಯುಗದಲ್ಲಿ ಕೃತಯುಗ ಧರ್ಮ ಅಂದ ಸತ್ಯಯುಗ ಧರ್ಮವನ್ನು ನಡೆಸ್ತೀನಿ ಅಂತ ಹೇಳಿರೋದು ಅವರು ಅದು ಮಿಸ್ ಮಾಡ್ಕೊಂಡಿದ್ದಾರೆ ಕೆಲವರು ಮಾತಾಡೋ ಹೇಳುವಾಗ ಕಲಿಯುಗ ಇರುತ್ತೆ ಇನ್ನು ನಾಲ್ಕು ಲಕ್ಷ ಇಪ್ಪತ್ತೇಳು ಸಾವಿರ ಇರುತ್ತೆ ಕಲಿಯುಗ ಆದರೆ ನಾಲ್ಕು ಲಕ್ಷ ಇಪ್ಪತ್ತೇಳು ಸಾವಿರ ಕಲಿಯುಗ ಆಯುಷ್ ಅಷ್ಟಿರುವಾಗ ಅಷ್ಟೊಂದು ಜನರೇಷನ್ ಬರಬೇಕು ಅಂದ್ರೆ ನಮ್ಮ ಆಗಲ್ಲ ನಾವಿರೋ ಪೊಸಿಷನ್ಸ್ ಅಲ್ಲಿ ಈಗ ನಮಗೆಲ್ಲ ರೋಗಗಳೇ ನಮ್ದೆಲ್ಲ ಐವತ್ತು ವರ್ಷ ಅರವತ್ತು ವರ್ಷ ಟಮಾರ್ ಇಲ್ಲ ಏನು ಅಂದರೆ ಎಪ್ಪತ್ತು ಲಾಸ್ಟ್ ಅಂದರೆ ಈಗಿನ ಪರಿಸ್ಥಿತಿ ಪರಿಸ್ಥಿತಿ ಆಗ ಆ ಜನ್ರೇಷನ್ ಬೇಕು ಅಂದ್ರೆ ನಮ್ಗೆ ನಮ್ಗೆ ನಮ್ಮ ಸಂತತಿ ಯೂಸ್ ಇಲ್ಲ ಅದಕ್ಕೆ ಅವ್ರು ಏನು ಮಾಡ್ತಾರೆ ಅಂದರೆ ಒಳ್ಳೆಯವರಿಗೆ ನೂರು ಕೋಟಿ ಜನಕ್ಕೆ ದರ್ಶನ ಕೊಟ್ಬಿಡ್ತಾರೆ ಆರ್ನೂರು ಕೋಟಿ ಫಿನಿಶ್ ಆಗುತ್ತೆ ಅವ್ರು ಬರೋರು ಆರ್ನೂರೈವತ್ತು ಕೋಟಿ ಇರಲ್ಲ ನೂರು ಕೋಟಿಗೆ ದರ್ಶನ ಕೊಡ್ತಾರೆ ಅವರಿಗೆ ದರ್ಶನ ಕೊಟ್ಟು ಅವ್ರು ಮುಕ್ತಿನೂ ಕೊಡ್ತಾರೆ ಅವ್ರಿಗೆ ಅವ್ರ ಟೈಮ್ ಪ್ರಕಾರ ಈಗ ನನ್ನ ಏಜ್ ಎಷ್ಟಿದೆ ಇನ್ನೊಂದು ಹತ್ತು ವರ್ಷ ಇದೆಯಾ ಇದ್ದು ಹೋಗಪ್ಪ ಇನ್ನೊಂದು ನಿಂದ ಎಷ್ಟಿದೆಯಾ ಅಷ್ಟು ಹೋಗಪ್ಪ ನಮ್ಮ ನೂರು ಕೋಟಿ ಸಂತತಿನ ಮುಗಿಸ್ಬಿಡ್ತಾರೆ ಅವರು ಪ್ರಪಂಚ ಪ್ರಪಂಚವಾಗ ನಿಲ್ಲೋಗೋಕೆ ಮುಂಚೆ ಏನು ಮಾಡ್ತಂದ್ರೆ ಯಾಗೆಂಟು ಗುಹೆಯಲ್ಲಿ ರೆಡಿಯಾಗಿಟ್ಟಿದ್ದಾರೆ ಲಕ್ಷದ ಜನಗಳನ್ನ ಲಕ್ಷ ಕೊಟ್ಟು ಜನಗಳನ್ನ ರೆಡಿಯಾಗಿಟ್ಟಿದ್ದಾರೆ ಅಲ್ಲಿ ಅವ್ರು ಹೆಂಗಿರ್ತಾರೆ ಅಜಾನುಭವಗಳು ಎಲ್ಲ ಟೆನ್ ಫೀಟ್ಸ್